মিয়া নেন দে দেব মিয়া বল দিল পাদা গরে গোল পাদা চেরণম্বু। নমস্কার রে, ಈ ವಾರದ ಮಿಸಲ್ ಹಾಪ್ ಜಾಗ ನಾನು ನಿಮಗೆ ಅಂಕೋಲಾದ ಬಡಿಗೇರಿ ಕರ್ಕೊಂಬಂದೇನೆ. ನಾನೀಗ ನಿಂತಿರೋದು ನಮ್ಮ ಸುಕ್ರಜ್ಜಿ ಮನೆ ಅಂಗಳದೊಳಗೆ. ಸುಕ್ರಜ್ಜಿ ಅಂದ್ರೆ ಯಾರು ಅಂತ ನೆನಪಾಯ್ತಾ? ಈಗ ನನ್ನ ಜೊತೆಗೆ ಅಂಕೋಲಾದ ಬಡಿಗೇರಿ ಇದರಿಂದ ಒಂದು ಲಕ್ಷ್ಮೀ ವಿಷ್ಣುಗೌಡ ಅವರು, ಆಮೇಲೆ ನಮ್ಮ ಸುಕ್ರಜ್ಜಿ, ಆಮೇಲೆ ಲಲಿತಾ ಶಿವ ಅವರು, ಆಮೇಲೆ ನುಗ್ಲಿ ಗಣೇಶ ಅವರು ನನ್ನ ಜೊತೆಗೆ ಅದಾರ. ಇವರೆಲ್ಲರೂ ಸುಕ್ರಜ್ಜಿ ಜೊತೆ ಧ್ವನಿಗೂಡಿಸೋರು. ಅಂದ್ರೆ ಹಾಡುಗಳು ಇವ್ರು ಯಾವಾಗಿಂದ ಕಲಿತ್ರಿ, ಹೆಂಗೆ ಕಲಿತ್ರಿ, ಯಾಕೆ ಕಲಿತ್ರಿ ಅನ್ನೋ ಪ್ರಶ್ನೆಗಳ ಸಾಲು ಅವ್ರ ಮುಂದಿಟ್ಟಾಗ ಹಾಡುಗಳು ಅಮ್ಮನಿಂದ ಕಲ್ತಿದ್ದು, ಅಮ್ಮ ಹಾಡೋದು ಕೇಳ್ತಿದ್ರು, ನಮ್ಮ ಕಿವಿಗೆ ಬೀಳ್ತಿತ್ತು. ಅದು ಹಬ್ಬದ ಸಂಭ್ರಮದಲ್ಲಾಗಲಿ ಸಂದರ್ಭದಲ್ಲಾಗಲಿ ಆ ಹಾಡುಗಳು ಕಿವಿಗೆ ಬಿದ್ದಿತ್ತು. ಆಮೇಲೆ ಅದು ಪದಗಳ ಮಾಲೆ ಜೋಡಿಸ್ಕೊತ ಹೋದ್ವಿ ಅಂತ ಹೇಳ್ತಾರೆ. ಬದುಕು ಹದಗೊಂಡಂಗೆ ಈ ಪದಗಳು ಮಿಳಿತಗೊಳ್ತಾ ಹೋದ್ವು. ಹಂಗಾಗಿ ಯಾವ ಹಾಡು ಯಾವಾಗ ಇಷ್ಟ ಅಂತ ಕೇಳಿದಾಗ ನಂಗೆ ಎಲ್ಲ ಹಾಡುಗಳು ಇಷ್ಟ, ಯಾಕಂದರೆ ಇಷ್ಟ ಆದದೆಲ್ಲವೂ ಹಾಡಾಗಿ ಆಚೆ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಹಾಡಿದ್ದು ಅನ್ನೋದು ನಮಗೆ ಅದೊಂದು ಬರೀ ಪದಗಳನ್ನು ಗುಡ್ಡೆ ಹಾಕೋದು ಅಂತ ಆಗ್ತದೆ. ಇವ್ರಿಗೆ ಹಂಗಲ್ಲ, ಬದುಕಿನ ಪದವನ್ನು ಹದಗೊಳಿಸಿ ಅದನ್ನು ಹಾಡೋದು ಹೆಂಗೆ ಅಂತ ಹೇಳ್ತಾರೆ. ಅಂದ್ರೆ ಗಾನ ಕಥನ ಅನ್ನೋದಿದೆಯಲ್ಲ, ಇಡೀ ಬದುಕಿನ ಯಾನ ಆಗೈತಿ ಇವರಿಗೆಲ್ಲ. ಚಾಮೆ ಹುಟ್ಟು ಮುನೆ ಭೂಮಿ ಹುಟ್ಟು ಮುನೆ ಮಾದೇವರಯ ತಾನೇ ಮದ ಲುಟ್ಟಿನೋ. ಚಾಮೆ ಲುಟ್ಟು ಮುನೆ ಭೂಮಿ ಲುಟ್ಟು ಮುನೆ ಮಾದೇವರಯ ತಾನೇ ಮದ ಲುಟ್ಟಿನೋ. ತಾನೆ ಮೊದಲೇ ಹುಟ್ಟಿ ಕಂಡೆ ಸ್ವಾಮಿ ಭೂಮಿಯಲ್ಲ ಪಡೆದಾರೋ. ಕಳ್ಳಬಟ್ಟಿ ಸರಾಯಿಯಿಂದ ಒಂದು ಸಮುದಾಯದ ಗಂಡಸರೆಲ್ಲರೂ ಪ್ರಾಣಾಪಾಯಕ್ಕೆ ಒಳಗಾಗ್ತಿದ್ದಾರೆ, ಮತ್ತೆ ಸಾವನ್ನ ಹೋಗಿ ಅಪ್ತಿದ್ದಾರೆ. ಅದು ಅಕಾಲಿಕ ಸಾವನ್ನ ಅಪ್ಕೋತಾರ ಅನ್ನೋ ಸಂಕಟ ಏನೈತಲ್ಲ, ಇವರಿಗೆ ಸಂಘರ್ಷದ ಹಾದಿಯನ್ನ ತೋರಿಸ್ತು. ಈ ಕಳ್ಳಬಟ್ಟಿ ಸರಾಯಿ ಬೇಡ ಅಂತ ಹೋರಾಟದ ಹಾದಿ ಹಿಡಿದ್ರು. ಇವರು ಹೋರಾಡಬೇಕಾದ್ರೆ ಇಡೀ ಊರು ವ್ಯವಸ್ಥೆ ಒಂದು ಕಡೆ ಆಯಿತು, ಇವರು ಇವರ ಜೊತೆಗಿರುವ ಹೆಣ್ಮಕ್ಳು ಒಂದು ಕಡೆ ಆದರು. ಆವಾಗ ಇಂಥ ವಿರೋಧ ಕಂಡು ಬಂದಾಗ ಯಾವತ್ತೂ ಅನಿಸ್ಲಿಲ್ವಾ ಯಾಕೆ ಬೇಕಿದ್ದು ಹೋರಾಟ, ಕಳ್ಕೊಂಡಿದ್ದು ಕಳ್ಕೊಂಡಾಗಿದೆ ಅನ್ನುವಂಥ ವಿಚಾರ ಯಾವತ್ತೂ ಬರಲಿಲ್ಲೇನು ಅಂತ ಕೇಳಿದ್ವಿ. ಹಂಗೆ ಕೇಳಿದಾಗ ನನಗೆ ನೀನಾದರೆ ನಿನಗೆ ನಾನು ಅನ್ನುವ ತತ್ವ ಏನದಲ್ಲ, ಅದು ಇಡೀ ಪ್ರಕೃತಿಯೊಳಗದ. ಹಂಗಿದ್ದಾಗ ಮನುಷ್ಯರಾಗಿ ನಾವು ಹೆಂಗೆ ಬಿಡೋಕ್ಕೆ ಸಾಧ್ಯ? ಇವತ್ತು ಇದು ನನ್ನ ಮನೆಯ ದುಃಖ, ನಾಳೆ ಇನ್ನೊಂದು ಮನೆಯ ದುಃಖ ಆಗಬಾರ್ದಲ್ಲ, ಹಂಗೆ ಮತ್ತೊಂದು ಮನೆಯ ದುಃಖನೂ ಆಗಬಾರ್ದಲ್ಲ. ಪ್ರತಿ ಮನೆಯೊಳಗೂ ಇಂತಹ ಸಾವಿನ ಸಂಕಟವನ್ನು ನೋಡುವ ಮಹಿಳೆಯರು ವಿಧವೆಯರಾಗುವುದನ್ನು ನೋಡಿ ಹೆಂಗೆ ಸುಮ್ಮನೆ ಇರೋದು? ಇದಕ್ಕೊಂದು ಪೂರ್ಣ ಪ್ರಮಾಣದ ಒಂದು ಪೂರ್ಣ ವಿರಾಮ ಹಾಕಬೇಕು ಅನ್ನುವಂತಹ ಒಂದು ಏನು ದೃಢ ನಿಶ್ಚಯ ಹುಟ್ಟಿತು. ಅದನ್ನು ಹೇಳಿಕೊಂಡು ಹೋರಾಟ ಮುಂದುವರಿಸ್ದೆ. ಸ್ವಲ್ಪ ದಿನ ಹಿಡೀತು, ಸ್ವಲ್ಪ ಜನ ಒಟ್ಟುಗೂಡಿದ್ವಿ, ಆಮೇಲೆ ಅದಕ್ಕೊಂದು ಶಕ್ತಿ ಬಂತು. ಕೆಲವು ನಾಯಕರು ನಮ್ಮ ಜೊತೆ ಧ್ವನಿಗೂಡಿಸಿದ್ರು, ಶಕ್ತಿ ಬಂತು. ಈಗ ಅದೆಲ್ಲ ನಿಂತೋಗೆದ ಅನ್ನುವ ಸಮಾಧಾನ ಅದಲ್ಲ. ಸಂಘರ್ಷದ ಸಮಯದೊಳಗೆ ಕಷ್ಟ ಅನ್ನಿಸ್ಬೋದು, ಈಗ ನೆನಪಾದಾಗ ಅದು ಹೆಮ್ಮೆ ಆಗ್ತದೆ ಅಂಥೇಳಿ ತಮ್ಮ ಮಾತು ಮುಗಿಸಿದರು. ಸುಕ್ರಜ್ಜಿ ಅವರ ಜೊತೆಗೆ ಅವರ ಪ್ರತಿ ಹಾಡಿಗೂ ಪ್ರತಿ ಪದಕ್ಕೂ ಅರ್ಥ ವಿಸ್ತಾರ ಹೇಳ್ತಾ ಹೇಳ್ತಾ ಬದುಕಿಗೊಂದು ಅರ್ಥವನ್ನು ಹೇಳ್ಕೊಡ್ತಾರೆ. ಅಂದ್ರೆ ಬದುಕಿನ ಪಾಠವನ್ನು ಕಲಿಬೇಕು ಅಂದ್ರೆ ಇಂಥ ಹಿರಿ ಜೀವಿಗಳ ಜೊತೆ ಆಗಾಗ ನಾವು ಸಮಯ ಕಳಿಬೇಕು ಅಂತ ಅನ್ಸಿದ್ದು ಸುಳ್ಳ. ಒಂದೇ ಹಿರೇ ಇದ್ದಾವೆ ಕಳಕ ಮತ್ತಂಗೆ ನನ್ನೊಂದೇ ತಲೆಯೇ ಬಗೀಬೇಕೇ ಕಳಕ ಮತ್ತಂಗೆ ಒಂದೇ ಮತ ಕೇಳಿದೆ ಕಳಕ ಮತ್ತಂಗೆಯೋ ನಾಲ್ಕು ಕಲಿನ ಮಣಿಯೇ ತರೋ ಅದೋ. ಮತ ಕೇಳಿದು ತಮ್ಮನೆ ತಂಗಿಯೋ ನಾಲ್ಕು ಕಲಿನ ಮಣಿಯ ತಡಿದಾಳು. ಮಣಿಯ ತರ ಬಳಿಯ ಕಳಕ ಮತ್ತಂಗೆ ರಾಜೊಂದಂಗಳಕ್ಕೆ ಬರೋವದು. ಇದೇನು ಅಂದರೆ ಯಾವುದೋ ಕಾಲದಲ್ಲಿ ಬಂದು ಮಾಪದ ಬಂದು ಎಲ್ಲ ಬೆಳ್ಕೊಂಡು ಹೋದ್ಮೇಲೆ ಏನಿಲ್ಲಲ್ಲ ಮರ ಮಡಗಿ ಮನೆ ಮಾಟ ಏನು. ಆಮೇಲೆ ಯಾವುದೋ ಕಾಲದಲ್ಲಿ ಸಮುದ್ರ ಮರ್ದಾಯ ಮರ್ದಿ
ಮಾಪನ್ ಬಂದು ಹೇಳ್ಕೊಂಡು ಅದನ್ನು ಮರ ಮಡಿಗೆ ಮನೆ ಮಠ ಏನೂ ಇದ್ದಿದ್ದಾಗ ಮಹಾದೇವರಾಯ ತಾನೇ ಮೊದಲು ಹುಟ್ಟಿ ಸ್ವಾಮಿ ಭೂಮಿ ಪಡೆದು ಅಂಜಿಗೆ ನಕ್ಕಿ ಪಡ್ದೆ ಅದರಿಂದ ಆಗ್ಬೇಕಲ್ಲ ಸ್ವಾಮಿ ಭೂಮಿ ಕಪ್ಪಡ್ದು ಅಂಜಿಗೆ ನಕ್ಕಿ ಪಡ್ದೆ ಅಂಜಿ ನಕ್ಕಿ ಪಡೆದು ಅಂಜಿಗೆ ನಕ್ಕಿ ಮೊಟ್ಟೆ ಹಾಕೊಂಡು ಬಂತು ಅದಕ್ಕೆ ಚೌದಿಲ್ಲ ಜಿಗ್ಗಿಲ್ಲ ಜಗ್ಗ ಕುಳ್ಳುಕ್ಕೆ ಮರ ಇಲ್ಲಲ್ಲ ಮರ ಜಿಗ್ ಮುರಿದ್ಕ ಜಿಗ್ ಗೂಡು ಕಟ್ಟಕ್ಕೆ ಇಲ್ಲ ಮೊಟ್ಟೆ ಎಲ್ಲ ಹಾಕೋದಿಲ್ಲ ಅರಾರ ಶಿವ ಶಿವಯ್ಯ ನಾ ಮೊಟ್ಟೆ ಎಲ್ಲಿ ತೋಲಗಲಿ ಅವಾಗ ಅರ್ಜುನ ಹಂಗೇನಿಲ್ಲ ಹಂಗಾಯ ಮೇಲೆ ಮೊಟ್ಟೆ ಹಾಕ್ತವ ಮೊಟ್ಟೆ ಕಡಕ್ ಮತ್ತೆ ಕೈ ತಪ್ಪ ಜಿರ್ದೋಗ್ರಿ ಚಪ್ ಹಾಕ್ದ ಅಂದ್ರೆ ಓಟ್ಫಲ ಭಾನ ಬೇಕು ಕೆಂಪಲ ಭೂಮಿಯ ಬೇಕು ಪರ್ಬಲ್ದ ಫಲ ಏನಿತ್ತ ಮೂರು ಫಲ ಇಲ್ಲ ಒಂದು ಮೊಟ್ಟೆಯಲ್ಲಿ ಅದು ಮರ ಮಡಿಗೆ ಆಗಬೇಕು ಗಿಡವ ನೆಡವಲೇಬೇಕು ಮರವೋ ತಿಗರಲೇಬೇಕು ದಾರಿಗೊಂದು ನೆರಳು ಬೇಕೇ ಬೇಕಣ್ಣು ದಾರಿಗೊಂದು ನೆರಳು ಬೇಕೇ ಬೇಕಣ್ಣು ದೊಡ್ಡ ಶಾಲೆ ಕಟ್ಟಬೇಕು ಶಾಲೆ ತುಂಬೆ ಮಕ್ಕಳ ಬೇಕು ಶಾಲೆ ಗೊಬ್ಬ ಮಾಷದಾರ ಬೇಕೇ ಬೇಕಣ್ಣು ಶಾಲೆ ಗೊಬ್ಬ ಮಹಾಶದಾರ ಬೇಕೇ ಬೇಕಣ್ಣು ಬದುಕೋಬೇಕು ಬಾಳು ಬೇಕು ಮನೆಯಲ್ಲೇ ಸಂಪತ್ತು ಬೇಕು ಅತ್ತೆಗೂ ಸೊಸೆಗೂ ಜಗಳ ಬೇಕೇ ಬೇಕಣ್ಣು ಲತ್ತೆಗೂ ಸೊಸೆಗೂ ಜಗಳ ಬೇಕೇ ಬೇಕಣ್ಣು ಕಳ್ಳಾರಂತೆ ಕದ್ದು ತಿಂದು ಕಳ್ಳ ಕುಡ್ದಿದ ಕಳ್ಳದ ಮೇಲೆ ಕೈಯ ಊರಿ ರಕ್ತ ಪರಳುವ ಹಂದಿ ನಾಯಿ ಅಂತೆ ನೀನು ಒಂದೇ ಚಾಯುವೆ ದಾರಿ ಬಿಟ್ಟು ಬೈಲ ಚೇರು ಜೈಲ ನೋಡು ಈ ಸಲದ ಹಾಪ್ಚಾಗ ನಾ ಯಾವ ಕವಿತೆಯನ್ನೂ ಓದುವುದಿಲ್ಲ ಯಾಕಂದ್ರೆ ಜೀವಂತ ಕಾವ್ಯಗಳ ಮುಂದೆ ಕೂತ್ಕೊಂಡು ಯಾವುದೋ ಒಂದು ಕವಿತೆ ಓದುವುದು ಅಗ್ದಿ ಕೃತಕ ಅನ್ನಿಸ್ತು ಹಂಗಾಗಿ ಬದುಕಿನ ಕಾವ್ಯವನ್ನು ಬದುಕಿದವರು ಅಂದರೆ ಕೆಲವರು ಬರೀತಾರ ಕೆಲವರು ಬದುಕ್ತಾರ ಬದುಕಿದ ಇವರ ನಡುವೆ ಅವರು ಹೇಳುವ ಪ್ರಾರ್ಥನೆಯನ್ನು ಈ ಸಲದ ಹಾಪ್ಚಾಗ ಕೇಳುವಂತೆ ನಾ ಮತ್ತೆ ಮುಂದಿನ ಸಲ ಬೇರೆ ವಿಷಯ ತಗೊಂಬರ್ತೇನೆ ಕಾಯ್ತಿರಲ್ಲ